ಹಲೋ 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 ಮಿಸ್ ಓ ಬುರುಡರಾಜ ನೀವಾ ಅಬ್ಬಾ ಅಂತೂ ಸಿಕ್ಕಿದ್ರಲ್ಲ ನಾನು ನಿಮ್ಮನ್ನ ಎಲ್ಲಪ್ಪ ಹುಡುಕೋದು ಅಂತ ಇದ್ದೆ ಯಾಕೆ ಅರೆ ಯಾಕೆ ಅಂತ ಹಾಗೆ ಹೋಗ್ತಿದ್ರಲ್ರಿ ಅವತ್ತು ನಮ್ಮ ಅಂಗಡಿ ಬಂದಿದ್ರಲ್ಲ ಮಿಸ್ ಒಂದೆರಡು ವಸ್ತುಗಳು ಮಿಸ್ ಆಗೋಬಿಟ್ಟಿದೆ ರೀ ಮಿಸ್ಟರ್ ನನ್ನೇನು ಕಳ್ಳೆ ಅಂತ ತಿಳ್ಕೊಂಡಿದ್ರೇನ್ರಿ ನೋ 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 ನಾನು ನಿಮ್ಮನ್ನ ಕಳ್ಳೆ ಅಂತ ಹೇಳ್ತಾ ಇಲ್ಲ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅದು ನಿಮ್ಮ ಹತ್ರ ಸೇರಿಬಿಟ್ಟಿದೆ ನಾನು ಎಷ್ಟು ಹೇಳಿ ಪ್ರಯತ್ನ ಪಟ್ರು ಅದು ಬರಲ್ಲ ಅನ್ನುತ್ತೆ ಹೋಗ್ಲಿ ಸುಮ್ಮನೆ ಇದ್ಬಿಡೋಣ ಅಂದ್ರೆ ಮನಸ್ಸು ಕೇಳಲ್ಲ ಅನ್ನುತ್ತೆ ಅದನ್ನ ನಿಮಗೆ ವಾಪಸ್ ಕೊಡಿ ಅಂತ ಹೇಳ್ತಾ ಇಲ್ಲ ಆದ್ರೆ ಏನು ಮಾಡೋದು ಅದಕ್ಕೆ ಬೆಲೆನೇ ಕಟ್ಟೋಕಾಗಲ್ವೇ ಏನ್ರಿ ಅಂತದ್ದು ನನ್ನ ಹೃದಯ ನನ್ನ ಮನಸ್ಸು ರೀ ಮಿಸ್ಟರ್ ಎಲ್ಲದಕ್ಕೂ ಬುರುಡೆ ಬಿಡ್ತಾ ಬಿಡ್ತಾ ನಿಮ್ಮ ಜೀವನನ್ನು ತಿರುಳಿಲ್ಲದ ಬುರುಡೆ ಮಾಡ್ಕೋಬೇಡ್ರಿ ಏನು ಮಾಡೋದು ಮಿಸ್ ನಿರುದ್ಯೋಗ ಹೊಟ್ಟೆ ಪಾಡು ಒಂದು ಗವರ್ನಮೆಂಟ್ ಕೆಲಸ ಸಿಕ್ಕೋವರೆಗೂ ಸುಳ್ಳು ಹೇಳ್ತಾನೆ ವ್ಯಾಪಾರ ಕುದಿಸಬೇಕಾಗಿದೆ ಸುಳ್ಳು ಹೇಳ್ತಾನೆ ಜೀವನ ಮಾಡಬೇಕಾಗಿದೆ ಆದ್ರೆ ನಾನು ನಿಮ್ಮತ್ರ ಆಡಿದ ಮಾತು ನಿಮ್ಮನ್ನ ಲವ್ ಮಾಡ್ತಿರೋದು ಅಪ್ಪಟ ನಿಜ ನೂರಕ್ಕೆ ನೂರಷ್ಟು ಸತ್ಯ ಹರಿಶ್ಚಂದ್ರನ ಮಗ ಇವರು ಹೌದು ಹರಿಶ್ಚಂದ್ರ ನಮ್ಮ ವಂಶಾನೇ ಹರಿಶ್ಚಂದ್ರ ವಂಶದ ಕೊನೆ ಸಂತತಿ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು ನೋಡಿ ನನ್ನ ಲವ್ ಮಾಡಿದ್ರೆ ಮಾತ್ರ ಸಾಲದು ನಮ್ಮಮ್ಮ ಇದರಲ್ಲ ಅರೆ ನಿಮ್ಮಮ್ಮ ಅವರ ಅಮ್ಮ ಅವರ ಅಜ್ಜಿ ಯಾರಾದರೂ ಸರಿ ಲವ್ ಮಾಡ್ತೀರಾ ಅಲ್ಲ 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 ನಿಮ್ಮಮ್ಮಗೆ ಏನಾಗಬೇಕು ಹೇಳಿ ಏನಾಗಬೇಕಾಗಿಲ್ಲ ಅವರು ಒಪ್ಪಿಗೆ ಬೇಕು ಅಷ್ಟೇ ತಾನೆ ವೆರಿ ಸಿಂಪಲ್ ಫಾರ್ಮುಲಾ ನಿಮ್ಮಮ್ಮ ಇಂಡಿಯನ್ ಸೋಪ್ ಯೂಸ್ ಮಾಡ್ತಾರಾ ಫಾರಿನ್ ದ ತಲೆಗೆ ಯಾವ ಶಾಂಪೂ ಹಚ್ಕೋತಾರೆ ಮುಖಕ್ಕೆ ಏನು ಕ್ರೀಮ್ ಹಚ್ಕೋತಾರೆ ಅವ್ರ ತಲೆ ಒರಿಜಿನಲ್ ಆರ್ಟಿಫಿಷಿಯಲ್ ಅವ್ರ ಹೈಟ್ ಎಷ್ಟು ವೆಯ್ಟ್ ಎಷ್ಟು ಯಾವ ಸಿನಿಮಾ ಫಸ್ಟ್ ನೋಡಿದ್ದಾರೆ ಯಾವ ಸಿನಿಮಾ ಲಾಸ್ಟ್ ನೋಡಿದ್ದಾರೆ ಅವ್ರ ಸ್ವೀಟ್ ಅಂದ್ರೆ ಇಷ್ಟನಾ ಖಾರ ಅಂದ್ರೆ ಇಷ್ಟನಾ ನಿಲ್ಸಿ 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 ನಮ್ಮಮ್ಮನಿಗೆ ದುಡ್ಡು ಅಂದ್ರೆ ಬಹಳ ಇಷ್ಟ ಅಯ್ಯಯ್ಯೋ ಅದೇ ನನಗೆ ತುಂಬಾ ಕಷ್ಟ ಹಾಗಾದ್ರೆ ಇದಷ್ಟೇ ಆಗಲ್ಲ ಟ್ರೈ ಮಾಡೋದಲ್ಲ ವೇಸ್ಟ್ ಇಲ್ವಲ್ಲ ಮಾಡಿ ಮಾಡಿ ನಿಮ್ಮ ತಾಯಿ ಹೆಸರು ಯಾಕೆ ಜಪ ಮಾಡೋಕೆ ಧನಲಕ್ಷ್ಮಿ ಧನಲಕ್ಷ್ಮಿ ಅಂದ್ರೆ ಏನ್ ಅನ್ಕೊಂಡಿದ್ದಿ ಕೋಟಲ್ ದಾವಾಕ ಹೋಗ್ರಿ ನಾನು ನೋಡ್ಕೊಂತೀನಿ ಏನಯ್ಯ ನೀನ್ ಮಾತಾಡ್ತಾರದು ಏನೋ ಪಾಪ ಕಷ್ಟಲಿದ್ಯಾ ಅಂತ ಹಣ ಸಹಾಯ ಮಾಡಿದ್ರೆ ಅವ್ರನ್ನೇ ನಿನ್ ಬಾಯಿ ಬಂದಾಗ ಅಂತ ಇದೆಯಲ್ಲ ನ್ಯಾಯವೇನೇ ಇದು ನೋಡಯ್ಯ ನೋಡಯ್ಯ ಅವ್ರ ಮುಖದಲ್ಲಿ ಹೇಗೆ ಲಕ್ಷ್ಮಿ ಕಡೆ ಎದ್ದು ಕಾಣ್ತಾ ಇದೆ ಇವ್ರು ಯಾರು ಗೊತ್ತೇನೆಯ ಓದೋ ಹುಡುಗರಿಗೆ ಹಣ ಸಹಾಯ ಮಾಡೋ ವಿದ್ಯಾಲಕ್ಷ್ಮಿ ಇವರು ಹೆರಿಗೆ ಸಮಯದಲ್ಲಿ ಸಹಾಯ ಮಾಡೋ ಸಂತಾನ ಲಕ್ಷ್ಮಿ ಇವರು ತಿನ್ನ ಗತಿದ್ದವ್ರಿಗೆ ಅನ್ನ ಹಾಕೋ ಧಾನ್ಯ ಲಕ್ಷ್ಮಿ ಇವರು ಬಡ್ಡಿ ಕೊಡದೇ ಇದ್ದಾಗ ಒದ್ದು ವಸೂಲಿ ಮಾಡೋ ಗಜಲಕ್ಷ್ಮಿ ಇವರು ನಿಮ್ಮಂತವ್ರು ಕೊಟ್ಟ ಹಣ ವಾಪಸ್ ಕೊಡದೇ ಇದ್ದಾಗ ದರಿದ್ರ ಲಕ್ಷ್ಮಿ ಕೂಡ ಆಗ್ತಾರೆ ಇಂತಹ ಅಷ್ಟಲಕ್ಷ್ಮಿ ಗುಡಗಳನ್ನ ಹೊಂದಿರೋ ಈ ಮಹಾಲಕ್ಷ್ಮಿನ ಈ ಗೃಹಲಕ್ಷ್ಮಿನ ನಿನ್ ಬಾಯಿ ಬಂದಾಗ ಅಂತ ಇದೆಯಲ್ಲ ನ್ಯಾಯವೇನಯ್ಯ ಇದು ಸರಿ ಬಡ್ಡಿ ವಸೂಲಿ ಮಾಡೋರ್ನ ಜನ ಎಲ್ಲ ಬೈತಾರೆ ನೀನ್ ಮಾತ್ರ ನನ್ನ ಹೊಗಳ್ತಾ ಇದೆಯಲ್ಲ ಅದೇ ಪ್ರಪಂಚ ತಗೊಳ್ಳುವಾಗ ಹೊಗಳ್ತಾರೆ ಕೊಡಬೇಕಾದ್ರೆ ಬೈತಾರೆ ನೀನ್ ಯಾರು ತಂದೆ ತಾಯಿ ಇಲ್ಲದೆ ತಬ್ಲಿ ಆಗಿರೋ ಅನಾಥ ನಾನು ಅತ್ತೆ ನಾನು ನಿಮ್ಮ ನೋಡಿದ ತಕ್ಷಣ ಅತ್ತೆ ಅಂತ ಕರಿಬೇಕು ಅಂತ ನನ್ನ ಮನಸ್ಸು ಹೇಳ್ತು ಅತ್ತೆ ಅಂತ ಕರಿತಾ ಇದ್ದೀನಿ ನೀ ನಡೆ ನುಡಿ ಭಾವ ನನಗೆ ತುಂಬ